ನಮಸ್ಕಾರ ಸ್ನೇಹಿತರೆ, ಧ್ವನಿ ಚಾನೆಲ್ಗೆ ಸ್ವಾಗತ. ಗೆಳೆಯರೇ, ಕೆಎಸ್ಆರ್ಟಿಸಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ಬಸ್ಗಳಲ್ಲಿ ಪ್ರಯಾಣ ಮಾಡಿರ್ತೀರ. ಬೇರೆ ರಾಜ್ಯಗಳ ಸಾರಿಗೆ ಬಸ್ಗಳಿಗೆ ಹೋಲಿಸಿಕೊಂಡ್ರೆ ಕೆಎಸ್ಆರ್ಟಿಸಿ ಸ್ವಲ್ಪ ಬೆಟರ್ ಅನ್ಸುತ್ತೆ. ಆಗಸ್ಟ್ 1 ಕೆಎಸ್ಆರ್ಟಿಸಿ ಹುಟ್ಟಿದ ದಿನ. 62 ವರ್ಷಗಳ ಹಿಂದೆ ಮೈಸೂರು ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಹುಟ್ಟಿಕೊಂಡ ಈ ನಿಗಮ 1973 ಕೆಎಸ್ಆರ್ಟಿಸಿ ಆಗಿ ಬದಲಾಯಿತು. ಕೆಎಸ್ಆರ್ಟಿಸಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ಧ್ವನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇವತ್ತಿಗೂ ಕೂಡ ಕೆಎಸ್ಆರ್ಟಿಸಿ ಇಲ್ಲ ಅಂದ್ರೆ ಜನರ ಪಾಡು ಹೇಳೋಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿನೇ ಇದು 6 ದಶಕಗಳಿಂದ ಜನರ ಒಂದು ಭಾಗ ಆಗಿದೆ. ಈ ಬಸ್ಗಳ ಜೊತೆ ಕೆಎಸ್ಆರ್ಟಿಸಿ ಕೆಲವೊಂದು ವಿಶೇಷ ಸೌಲಭ್ಯಗಳನ್ನ, ಬಸ್ಗಳ ಸೇವೆಗಳನ್ನ ಕೂಡ ಮಾಡ್ತಾ ಇದೆ. ಐರಾವತ, ರಾಜಹಂಸ, ಅಂಬಾರಿ, ಮೇಘದೂತ, ಸ್ವಲ್ಪ ಲಕ್ಸುರಿ, ಸ್ವಲ್ಪ ಎಕನಾಮಿಕ್ ಕ್ಲಾಸ್ಗಳ ಬಸ್ಗಳನ್ನ ಕೂಡ ಕೆಎಸ್ಆರ್ಟಿಸಿ ನೀಡ್ತಾ ಬರ್ತಾ ಇದೆ. ವಿಶೇಷ ಹಬ್ಬಗಳ ಸಂದರ್ಭದಲ್ಲಿ ಅಂದ್ರೆ ಜಾತ್ರೋತ್ಸವಗಳು ಇದ್ದಾಗ ಆ ಪ್ರದೇಶಗಳಿಗೆ ಟಿಕೆಟ್ ಬೆಲೆ ಹೆಚ್ಚಿಸದೆ ಬಸ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗುತ್ತೆ. ಇನ್ನು 1961 ಸ್ಥಾಪನೆಯಾದ ಕೆಎಸ್ಆರ್ಟಿಸಿ ಇವತ್ತು 17 ವಿಭಾಗಗಳಲ್ಲಿ 83 ಡಿಪೋಗಳನ್ನ ಹೊಂದಿದೆ. 164 ಬಸ್ ಸ್ಟೇಷನ್, 8406 ವೆಹಿಕಲ್ಗಳನ್ನ ಕೂಡ ಹೊಂದಿದೆ. ಈ ನಿಗಮ ಪ್ರತಿದಿನ 19 ಲಕ್ಷ ಕಿಲೋಮೀಟರ್ ವ್ಯಾಪ್ತಿಯನ್ನ ಕವರ್ ಮಾಡುತ್ತೆ. ಸುಮಾರು 13 ಲಕ್ಷ ಮಂದಿ ತಮ್ಮ ದೈನಂದಿನ ಕೆಲಸಕ್ಕಾಗಿ ಕೆಎಸ್ಆರ್ಟಿಸಿ ಬಸ್ಗಳನ್ನ ಬಳಸ್ತಾರೆ. 37,618 ಉದ್ಯೋಗಿಗಳಿಗೆ ಆಸರೆಯಾಗಿರುವ ಈ ಸಂಸ್ಥೆ ಪ್ರತಿದಿನ 618.11 ಲಕ್ಷ ಆವರೇಜ್ ಟ್ರಾಫಿಕ್ ರೆವೆನ್ಯೂನ ಹೊಂದಿದೆ. ಇನ್ನು ಕೆಎಸ್ಆರ್ಟಿಸಿ ಬಗ್ಗೆ ಒಳ್ಳೆಯ ಮಾತುಗಳನ್ನ ಹೇಳ್ತಾ ಹೋದ್ರೆ ಹೇಗೆ, ಅದರ ನ್ಯೂನತೆಗಳನ್ನ ಕೂಡ ಹೇಳಬೇಕು ಅಲ್ವಾ? ಮೊದಲನೆಯದಾಗಿ, ಕೆಎಸ್ಆರ್ಟಿಸಿ ಅನ್ನೋದು ಕರ್ನಾಟಕ ಸರ್ಕಾರದ ಒಂದು ನಿಗಮ ಆಗಿದೆ. ಇದು ಖಾಸಗಿ ಬಸ್ಗಳ ಜೊತೆ ಕಾಂಪೀಟ್ ಮಾಡೋದ್ರಲ್ಲಿ ವಿಫಲ ಆಗಿದೆ. ಬಸ್ಗಳ ಸ್ವಚ್ಛತೆಯಿಂದ ಹಿಡಿದು ಪ್ರಯಾಣಿಕರ ಕಂಫರ್ಟ್ಗಳ ಬಗ್ಗೆ ಖಾಸಗಿ ಬಸ್ಗಳಷ್ಟು ಸೌಲಭ್ಯ ಕೆಎಸ್ಆರ್ಟಿಸಿ ಬಸ್ಗಳು ಕೊಡ್ತಾ ಇಲ್ಲ. ಸರ್ಕಾರದ ಬಸ್ಸು ಬಂದೋರು ಬರ್ತಾರೆ, ಬರದೇ ಇದ್ದೋರು ಬಿಡ್ತಾರೆ ಅನ್ನೋ ಮನೋಭಾವ. ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಸಂಚರಿಸೋ ಕೆಎಸ್ಆರ್ಟಿಸಿ ಬಸ್ಗಳಂತೂ ಮಳೆಗಾಲ ಬಂದ್ರೆ ಬಸ್ ಒಳಗೆ ಕೂಡ ಕೊಡೆ ಹಿಡ್ಕೊಂಡು ನಿಲ್ಬೇಕಾದ ಪರಿಸ್ಥಿತಿ ಇದೆ. ಬಸ್ ಟೈಮ್ಗೆ ಸರಿಯಾಗಿ ಬರೋದಿಲ್ಲ, ಎಲ್ಲ ಕಡೆ ಬಸ್ ಟೈಮ್ಗೆ ಸರಿಯಾಗಿ ಹೋಗೋದಿಲ್ಲ. ಮುಖ್ಯ ರಸ್ತೆಗಳಲ್ಲಿನ ಊರುಗಳನ್ನ ಬಿಟ್ರೆ ಸಾಕಷ್ಟು ಕುಗ್ರಾಮಗಳು ಇವತ್ತಿಗೂ ಕೂಡ ಬಸ್ಗಳನ್ನ ಕಾಣೋದಕ್ಕೆ ಸಾಧ್ಯವಾಗ್ತಿಲ್ಲ. ಹೀಗೆ ಇರೋದಕ್ಕೆ ಕೆಎಸ್ಆರ್ಟಿಸಿ ಇವತ್ತಿಗೂ ನಷ್ಟದಲ್ಲಿ ನಡೀತಾ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ತನ್ನ ನೌಕರರ ಬೇಡಿಕೆಗಳನ್ನ ಈಡೇರಿಸುವುದಕ್ಕೆ ಅದಕ್ಕೆ ಸಾಧ್ಯವಾಗ್ತಿಲ್ಲ. ಇಲ್ಲಿ ಸರಿ ಹೋಗಬೇಕಾಗಿರೋದು ವ್ಯವಸ್ಥೆ. ನಿಗಮಗಳಲ್ಲಿ ಅನಗತ್ಯ ಅಧ್ಯಕ್ಷ ಉಪಾಧ್ಯಕ್ಷರನ್ನು ತಂದು ಕೂರಿಸಿ ಅವರಿಗೆ ಬೇಕಾಬಿಟ್ಟಿ ಸವಲತ್ತುಗಳನ್ನು ಕೊಡಲಾಗ್ತಿದೆ. ಆದ್ರೆ ಕಷ್ಟಪಟ್ಟು ದುಡಿಯೋ ನೌಕರರಿಗೆ ಕೊಡೋದಕ್ಕೆ ಸಂಸ್ಥೆಯಲ್ಲಿ ಹಣ ಇಲ್ಲ ಅಂತ ಬಾಯ್ ಬಾಯ್ ಮಾಡ್ಕೋತಾ ಇದ್ದಾರೆ. ಇದನ್ನೆಲ್ಲ ಸರಿ ಮಾಡಿಕೊಂಡು ನಿಗಮದ ಒಳಗೆ ಆಗ್ತಿರೋ ಬಿಲ್ಗಳನ್ನ ಸರಿ ಮಾಡಿಕೊಂಡ್ರೆ ಸಾಕಷ್ಟು ನಷ್ಟ ಆಗೋದು ತಪ್ಪುತ್ತೆ. ಹೀಗಾಗಿ ಇನ್ನಾದ್ರೂ ಸರ್ಕಾರ ಇದರ ಬಗ್ಗೆ ಗಮನ ಕೊಡ್ಲಿ. ಯಾವನೋ ರಾಜಕೀಯ ನಿರುದ್ಯೋಗಿಯನ್ನ ಕರ್ಕೊಂಡು ಬಂದು ಇಲ್ಲವನ್ನ ಉಪಾಧ್ಯಕ್ಷ ಅಧ್ಯಕ್ಷ ಅಂತ ಮಾಡಿ ಅವರಿಗೆ ಸೌಲಭ್ಯ ವೇತನ ಅಂತ ಕೊಡೋ ಬದಲು ಇಲ್ಲಿನ ಅಧಿಕಾರಿಗಳಿಗೆ ಸರ್ಕಾರ ಒಂದಷ್ಟು ಟಾರ್ಗೆಟ್ ಕೊಟ್ಟು ಅದನ್ನ ಸಾಧಿಸದೇ ಇದ್ರೆ ಅವರಿಗೆ ವೇತನ ಕಡಿತದಂತಹ ಕ್ರಮಗಳನ್ನ ಕೈಗೊಂಡು ನಿಗಮವನ್ನ ಲಾಭದಾಯಕ ಮಾಡಲೇಬೇಕಾದ ಜವಾಬ್ದಾರಿಯನ್ನ ಅಧಿಕಾರಿಗಳಿಗೆ ವಹಿಸಿಕೊಟ್ರೆ ಖಂಡಿತ ಲಾಭದಾಯಕವಾಗುತ್ತೆ. ಜೊತೆಗೆ ಸಿಬ್ಬಂದಿಗಳನ್ನ ಖುಷಿಯಾಗಿಟ್ಟುಕೊಳ್ಳೋದಕ್ಕೂ ಕಾರಣ ಆಗುತ್ತೆ. ಗೆಳೆಯರೇ, ತಮ್ಮ ತಪ್ಪುಗಳನ್ನ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳು ಆದಷ್ಟು ಬೇಗ ಸರಿಪಡಿಸಿಕೊಳ್ಳಿ. ಅಲ್ಲಿನ ನೌಕರರಿಗೆ ಉತ್ತಮ ಜೀವನವನ್ನ ಕಲ್ಪಿಸಿಕೊಡೋ ಕಡೆಗೆ ಗಮನ ಹರಿಸ್ಲಿ. ಜನರಿಗೆ ಅತ್ಯುತ್ತಮ ಬಸ್ಗಳ ವ್ಯವಸ್ಥೆ ಮಾಡ್ಲಿ ಅಂತ ಆಶಿಸ್ತಾ ಕೆಎಸ್ಆರ್ಟಿಸಿಯ ಸಮಸ್ತ ಸಿಬ್ಬಂದಿ ವರ್ಗಕ್ಕೆ 62ನೇ ವಾರ್ಷಿಕ ಶುಭಾಶಯವನ್ನ ಹೇಳ್ತಾ ಈ ಮಾಹಿತಿಯನ್ನ ಮುಗಿಸ್ತೀನಿ.
ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಮಾಹಿತಿಯ ಜೊತೆ ಭೇಟಿ ಮಾಡ್ತೀನಿ.